ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೋದಿ ಕೇರ್ದು ಸಿಲ್ವರ್ ಡಿಪ್ ಬಗ್ಗೆ ನಿಮಗೆ ಡೆಮೋ ತೋರಿಸ್ಬೇಕು ಅಂತ ಇದ್ದೀನಿ. ಸಿಲ್ವರ್ ಡಿಪ್, ಹೆಸರು ಹೇಳೋ ಥರ ಸಿಲ್ವರ್ ಅಂದರೆ ಬೆಳ್ಳಿ, ಡಿಪ್ ಅಂದರೆ ಅದನ್ನು ಒಂದು ಬಾರಿ ಅದ್ದಿ ತೆಗೆಯುವಂಥದ್ದು. ನಾನೀಗ ಡೆಮೋಗೆ ಒಂದು ಕಾಲು ಚೈನು, ಒಂದು ಜೊತೆ ಕಾಲು ಚೈನ್ನ ತೊಗೊಂಡಿದ್ದೀನಿ. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಫುಲ್ ಬ್ಲ್ಯಾಕ್ ಆಗೋಗಿದೆ. ಒಂದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಎರಡನ್ನೂ ಕಂಪೇರ್ ಮಾಡಿ ತೋರಿಸೋ ಉದ್ದೇಶದಿಂದ ಒಂದನ್ನು ಮಾತ್ರ ಇದರೊಳಗೆ ಹಾಕ್ತಾ ಇದ್ದೀನಿ. ನಿಮಗೆ ಈ ಥರ ಕಂಟೈನರ್ ಕೊಟ್ಟಿರ್ತಾರೆ ಒಳಗಡೆ, ಅದ್ರ ಒಳಗಡೆ ಹಾಕಿ ಅದನ್ನು ಡಿಪ್ ಮಾಡಿ 5 to 6 minutes ಬಿಡಬೇಕು. ನಿಮಗೆ 6 minutesಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಈಗ ಚಿನ್ನ ಪಾಲಿಷ್ ಮಾಡೋದಕ್ಕೂ ಇದೇ ಇದರಲ್ಲಿ, ಅದೇ ಥರ ಬೆಳ್ಳಿ ನಾವು ಪಾಲಿಷ್ ಏನು ಹೊರಗಡೆ ತೊಗೊಂಡು ಕೊಡ್ತೀವಿ, 1 hour ವೆಯ್ಟ್ ಮಾಡಿಸ್ತಾರೆ, 1/2 hour ವೆಯ್ಟ್ ಮಾಡಿಸ್ತಾರೆ, ಅದೇನೂ ಬೇಡ. ನೀವೇ ಮನೆಯಲ್ಲೇ ತಂದಿಟ್ಕೊಂಡು ನಿಮ್ಮ ಮನೆಯಲ್ಲಿರೋ ಎಲ್ಲ ದೇವ್ರ ಸಾಮಾನುಗಳನ್ನ ನೀವು ಡಿಪ್ ಮಾಡಿ ತೆಗಿಬೋದು, ಅಂದರೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೋದು. ಇದನ್ನು ಯಾರೂ ಬರೀ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಸ್ಕಿನ್ ಇನ್ಫೆಕ್ಷನ್ ಏನಾರೋ ಆಗುತ್ತೆ ಅನ್ನೋರಿದ್ರೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ, ಮತ್ತು ಮಕ್ಕಳಿಂದ ಈ ಪ್ರಾಡಕ್ಟ್ನ ಸ್ವಲ್ಪ ದೂರ ಇಡಿ. ಮೋದಿ ಕೇರಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಗಳು ಸಿಗ್ತಾ ಇದೆ, ಬೈ ಮಾಡಿ. ನೀವೇ ಮೆಂಬರ್ ಆದರೆ ನಿಮಗೂ ಕೂಡ ಆಫರ್ ಇರುತ್ತೆ, ನೀವು ಬೇರೆಯವ್ರಿಗೂ ತಿಳಿಸ್ಬೋದು ಯೂಸ್ ಮಾಡಿ. ಅದ್ರ ಜೊತೆಗೆ ನೀವೇ ಕೂಡ ಹಣವನ್ನು ಗಳಿಸ್ಬೋದು ಮೆಂಬರ್ ಆಗೋದ್ರಿಂದ. ನೀವು ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೂ ಕೂಡ ನೀವೇ ನಿಮ್ಮ ಮನೆಗೆ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಉಳಿತಾಯ ಆಗುತ್ತೆ, ಜೊತೆಗೆ ಹಣವನ್ನು ನೀವೇ ಗಳಿಸ್ತೀರಾ ಎಕ್ಸ್ಟ್ರಾ ಅಮೌಂಟನ್ನ. ಇದನ್ನು ಯಾವುದೇ ಕಾರಣಕ್ಕೂ ಸ್ಟೀಲ್ ಬೌಲ್ಗೆ ಹಾಕಿ ಯೂಸ್ ಮಾಡಬೇಡಿ, ಯಾಕಂದರೆ ತುಕ್ಕು ಹಿಡಿಯುತ್ತೆ. ಅದರಿಂದ ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡಿ. ಜೊತೆಯಲ್ಲಿ ದೊಡ್ಡ ದೊಡ್ಡ ದೇವ್ರ ವಿಗ್ರಹಗಳು ಬೆಳ್ಳಿದಿದೆ, ವಾಶ್ ಮಾಡೋಕ್ಕೆ ಇದ್ರೊಳಗೆ ಏನಪ್ಪ ಹತ್ತಕ್ಕಾಗಲ್ಲ ಅಂತ ಅನ್ನೋರಿದ್ರೆ ಏನು ಮಾಡಬೇಕು ಅಂತಂದರೆ, ಒಂದು ಪ್ಲಾಸ್ಟಿಕ್ ಬೌಲ್ ಒಳಗೆ ಅದನ್ನು ಪೂರ್ತಿ ಲಿಕ್ವಿಡನ್ನು ಇದು ಒಳಗೆ ಹಾಕಿ ಅದನ್ನು ಡಿಪ್ ಮಾಡಿ ತೆಗೆದು ಅದನ್ನು ವಾಟರಲ್ಲಿ ವಾಶ್ ಮಾಡಬೇಕು. ನಾನು ತೋರಿಸ್ತೀನಿ. ತ್ರೀ ಮಿನಿಟ್ಸ್ ಆಗಿದೆ. ಅದಲ್ಲದೆ ಈ ಲಿಕ್ವಿಡ್ನ ನೀವು 3 years ಮಿನಿಮಮ್ ಆರ್ ಮ್ಯಾಕ್ಸಿಮಮ್ 3 years ನೀವು ಯೂಸ್ ಮಾಡ್ಬೋದು. ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂದರೆ, ಯಾವಾಗ ಇದು ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಆಗುತ್ತೆ ಲಿಕ್ವಿಡ್, ಇದರೊಳಗಿರೋ ಲಿಕ್ವಿಡ್ ಯಾವಾಗ ಬ್ಲ್ಯಾಕ್ ಕಲರ್ ಆಗುತ್ತೋ ಆಗ ನೀವು ಇದನ್ನು ಇನ್ನೊಂದು ಬಾಟಲ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್ಗೆ ಇನ್ಫಾರ್ಮ್ ಮಾಡಿ ಯೂಸ್ ಮಾಡ್ತಾ ಹೋಗ್ಬೋದು. ನಿಮ್ಮ ಫ್ರೆಂಡ್ಸ್ನ ನೀವು ಮೆಂಬರ್ ಆಗಿ ನಿಮ್ಮ ಫ್ರೆಂಡ್ಸ್ನ ಪುನಃ ಮೆಂಬರ್ಶಿಪ್ ಕೊಡಿಸೋದ್ರಿಂದ ಅದರಲ್ಲೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ನಾನು ತೆಗಿತಾ ಇದ್ದೀನಿ ಈಗ, ಬ್ಲ್ಯಾಕ್ ಕಲರ್ ಇತ್ತು ನಾನು ಹಾಕಿದಾಗ. ಇದನ್ನು ನಾನು ಡೈರೆಕ್ಟಾಗಿ ನಾರ್ಮಲ್ ವಾಟರ್ ಒಳಗೆ ಹಾಕ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬೇರೆ ಯಾವುದನ್ನು ಹಾಕಬೇಡಿ, ಓನ್ಲಿ ಫಾರ್ ಸಿಲ್ವರ್ ಯೂಸ್. ಇದನ್ನು ಒಂದು ವೈಟ್ ಟವಲಲ್ಲಿ ನಾನು ಅದನ್ನು ರಬ್ ಮಾಡ್ತಾ ಇದ್ದೀನಿ. ಬೆಳ್ಳಿ ರಿಂಗ್, ಬೆಳ್ಳಿ ಡಾಲರ್ ಯಾವುದೇ ಇರ್ಬೋದು, ಸಿಲ್ವರ್ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ನೋಡಿ, ಶೈನಿಂಗ್ ಗೊತ್ತಾಗ್ತಾ ಇದೆ ನಿಮಗೆ. ಇದು ಈಗ ವಾಶ್ ಮಾಡಿರೋಂಥದ್ದು, ಇದು ವಾಶ್ ಮಾಡಿಲ್ಲದೆ ಇರೋದು. ಥ್ಯಾಂಕ್ ಯು.